There is a difference between bringing up a child and bringing up a child. Tande taayigalu pragnyavantaragi javabdariyinda maguvina manassanna tilidu maguvina aasaktiyanna tilidu maguvina maulya tilidu maguvina manobhavanna tilidu adakke takka hage maneyalli ond swalpa samskaragalannu koduvanta kelsa maadta hogbeku. Manassina samskara, mind culturing, idanna tande taayigalu chennagi tilkondu maneyalli maadbekagutade makkalige. Ee vidye yava makkalige naavu kodutteve avaru nijavagi muktiya ಅನುಭವವನ್ನ ಸಂತೋಷವನ್ನ ಅನುಭವಿಸ್ತಾರೆ. ಈ ಈ ಜನ್ಮದಲ್ಲಿ ಮಾಡ್ತಾ ಇಲ್ಲ, ಪರಮಾರ್ಥದಲ್ಲಿ ಕೂಡ ಅನುಭವಿಸ್ತಾರೆ. ಇದು ಸನಾತನ ದೃಷ್ಟಿ. ವಿದ್ಯೆಯ ಅಮೃತಮಶ್ನುತೆ ಎಂಬ ಮಾತಿದೆ. ಎಲ್ರಿಗೂ ಕೂಡ ಸುಖ ಬೇಕು, ಆನಂದ ಬೇಕು, ಅಮೃತ ಬೇಕು. ಯಾರಿಗೂ ಸಾಯುವ ಬಯಸಿಕೆ ಇಲ್ಲ. ಚೆನ್ನಾಗಿ ಬದುಕಬೇಕು, ಬಾಳಬೇಕು ಅಂತಿದ್ರೆ ನಮಗೆ ಬದುಕಿನಲ್ಲಿ ಅಮೃತದ ಆಸ್ವಾದ ನಮಗುಂಟಾಗಬೇಕು. ಆ ಅಮೃತ ಸಿಕ್ಕುವುದು ವಿದ್ಯೆಯಿಂದ. ವಿದ್ಯೆಯ ಅಮೃತಂ ಅಶ್ನುತೆ. ಹಾಗಾದರೆ ವಿದ್ಯೆ, ಅದರಿಂದ ಬರ್ತಕ್ಕಂಥ ಬುದ್ಧಿಯ ಜಾಗೃತಿ, ಬುದ್ಧಿಯ ಪ್ರಚೋದನೆ, ಇದನ್ನು ನಮ್ಮ ಸನಾತನರು ಬಹಳ ಚೆನ್ನಾಗಿ ವಿಸ್ತೃತವಾಗಿ ನಿರ್ದೇಶ ಮಾಡಿದ್ದಾರೆ. ಅದರಿಂದ ಅದರ ಆಧಾರದ ಮೇಲೆ ಇವತ್ತು ನಮ್ಮ ಶಿಕ್ಷಣ ರೂಪಿತವಾಗಬೇಕಾಗಿದೆ. ಅದು ಅಷ್ಟೊಂದು ಆಗ್ತಾ ಇಲ್ಲ. ಹಾಗಾಗಿ ಮೇಕಪ್ ಎಜುಕೇಷನ್, ನಮ್ಮ ಸ್ಕೂಲ್ಗಳಲ್ಲಿ ಏನೋ ಒಂದು ವ್ಯವಸ್ಥೆ ಅವ್ರು ಮಾಡ್ತಾರೆ. ಸ್ಕೂಲ್ಗಳಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳೋದಿಲ್ಲ, ಮಾಡ್ತಾ ಇದ್ದಾರೆ, ಅಲ್ಲೂ ಸರಿ ಮಾಡಬೇಕು. ಆದರೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ನಿಜವಾದ ಅರ್ಥದಲ್ಲಿ ವಿದ್ಯಾವತಿಯರನ್ನಾಗಿ, ವಿದ್ಯಾವಾನ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂತಾದರೆ ಹೆತ್ತವರ ಕೆಲಸ ಬರೀ ಮಕ್ಕಳನ್ನ ಶಾಲೆಗೆ ಫೀಸ್ ಕೊಟ್ಟು ಕರ್ಕೊಂಡೋಗಿ ಬಿಡುವುದಲ್ಲ, ಮನೆಯಲ್ಲಿ ಕೂಡ ಇದೆ. ಇವತ್ತು ಪಾಲಕ ಉತ್ತಮ ಶಿಕ್ಷಕನಾಗಬಲ್ಲ. ಒಬ್ಬ ಮನೆಯಲ್ಲಿರ್ತಕ್ಕಂಥ ತಾಯಿ ಶಾಲೆಯ ಟೀಚರ್ಗಿಂತಲೂ ಕೂಡ ಉತ್ತಮ ಶಿಕ್ಷಕರಾಗಬಲ್ಲ. ಯಾಕೆ ಅಂದರೆ ಶಾಲೆಯಲ್ಲಿ ಒಂದು ಚೌಕಟ್ಟಿನ ನಿಬಂಧನೆಗಳ ನಡುವೆ, ಅನೇಕ ಅಡೆತಡೆಗಳ ನಡುವೆ ಮಗು ಪೂರ್ತಿ ವಿಕಾಸ ಆಗ್ತದೆ ಅಂತ ಯಾವುದೇ ಖಾತ್ರಿ ಇಲ್ಲ. ಆದರೆ ಮನೆಯಲ್ಲಿ ರಿಲ್ಯಾಕ್ಸ್ಡಾಗಿ, ವಿರಾಮವಾಗಿ, ಆ ಮಗುವಿನ ಕಲಿಯುವ ಮನಸ್ಥಿತಿಗೆ ಅನುಗುಣವಾಗಿ ಸೆಟ್ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ಬರ್ತದೆ. ಆದ್ದರಿಂದ ಯಾವುದೇ ಬಂಧ ನಿಯಮಗಳಿಲ್ಲದೆ ಮನೆಯನ್ನು, ಮನೆ ದಿ ಹೌಸ್ ಕ್ಯಾನ್ ಬಿ ಎ ಬೆಟರ್ ಸ್ಕೂಲ್, ಮೋಸ್ಟ್ ಎಫೆಕ್ಟಿವ್ ಬೇಸ್ ಫಾರ್ ಲರ್ನಿಂಗ್, ಇದನ್ನು ಮನಸ್ಸಲ್ಲಿಟ್ಕೊಂಡು ಬಹಳ ಪ್ರಾಚೀನ ಕಾಲದಲ್ಲಿ ವಿವೇಕಾನಂದರು ಇನ್ಫಾರ್ಮಲ್ ಎಜುಕೇಷನ್ ಅನ್ನುವುದನ್ನು ಒತ್ತಾಯ ಮಾಡಿದರು. ಸ್ಕೂಲ್ಗಳಲ್ಲಾಗುವಂಥ ಫಾರ್ಮಲ್ ಎಜುಕೇಷನ್ ಅವ್ರ ಕಾಲಕ್ಕೆ ಬಂದುಬಿಟ್ಟಿತ್ತು, ಆದರೆ ಗುರುಕುಲ ಇನ್ನೂ ಬದುಕಿತ್ತು. ಆದ್ದರಿಂದ ಇನ್ಫಾರ್ಮಲ್ ಎಜುಕೇಷನಲ್ಲಿ ಒಂದು ಪಾಲು ಇವತ್ತು ಗುರುಕುಲ ಇಲ್ಲ. ಆದ್ದರಿಂದ ನಮ್ಮ ಕುಟುಂಬಗಳನ್ನು ಗುರುಕುಲ ಮಾಡಬೇಕಾಗ್ತದೆ. ಇವತ್ತು ನಾವು ಮಕ್ಕಳನ್ನು ನೋಡುವಾಗ ಮರೆಯಾಗುತ್ತಿರುವ ಹಲವಾರು ಮೌಲ್ಯಗಳನ್ನು ಎಲ್ಲಿ ಕೊಡಬೇಕು? ಮನೆಯಲ್ಲಿ ಕೊಡಬೇಕು. ಹೇಗೆ ಕೊಡಬೇಕು? ಅದು ತುಂಬ ಕ್ರಿಯೇಟಿವ್ ಆಗಿ ಕೊಡಲಿಕ್ಕೆ ನಮಗೆ ಬರ್ತದೆ. ಹೆತ್ತವರಿಗೆ ಈ ತರಹದ ಒಂದು ಮಕ್ಕಳನ್ನು ಬೆಳೆಸುವ ಪ್ರಶಿಕ್ಷಣಗಳನ್ನು ನಾವಲ್ಲಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ, ಆಯೋಜನೆ ಮಾಡಬೇಕಾಗ್ತದೆ. ಶಾಲೆಗೆ ಕಳಿಸುವಾಗ, ಶಾಲೆಗೆ ತನ್ನ ಮಕ್ಕಳನ್ನು, ಮಗನನ್ನು ಕಳಿಸಿದಾಗ ಅಬ್ರಹಾಂ ಲಿಂಕನ್ ಕೇಳಿದನಂತೆ, ನನ್ನ ಮಗುವಿಗೆ ಈ ಔಪಚಾರಿಕವಾಗಿ ಏನೇನೋ ಮಾಡಬೇಕು, ಉದ್ಯೋಗಕ್ಕೆ ಬೇಕಾಗುವಂಥದ್ದು, ಪುಸ್ತಕದ ಹುಚ್ಚಿಡಿಸೋದು ಎಲ್ಲ ಬಿಡಿ, ಅದೆಲ್ಲದರ ಜೊತೆಗೆ ಅವನು ಬಹಳ ಚೆನ್ನಾಗಿ ಹೇಳುವ ಒಂದು ಮಾತಂದರೆ, ನನ್ನ ಮಗು ಪ್ರಕೃತಿಯಲ್ಲಿ ಕಳೆದು ಹೋಗಲಿ. ಬೆಟ್ಟ, ನದಿ, ಕಾಡು, ಮೇಡು, ಹೂ, ಬಳ್ಳಿ, ಪ್ರಾಣಿ, ಪಶು, ಪಕ್ಷಿಗಳೆಲ್ಲವೂ ಕೂಡ ನನ್ನ ಮಗುವಿನ ಮನಸ್ಸನ್ನು ಸೆಳೆಯಲಿ. ಗಿಡವನ್ನು ನೆಟ್ಟು ಚಿಗುರನ್ನು ಕಂಡು ಮೊಳಕೆ ಒಡೆಯುವುದನ್ನು ಆ ಮಗು ಅನ್ವೇಷಿಸಿ ಪ್ರಕೃತಿಯ ಜೊತೆಗೆ ಬೆಳೆಯುವಂತಾಗಲಿ. ಈ ಪ್ರಾಕ್ಟಿಕಲ್ ಟ್ರೈನಿಂಗ್, ಈ ಪ್ರಾಯೋಗಿಕ ಪ್ರಶಿಕ್ಷಣವನ್ನು ನನ್ನ ಶಾಲೆಯಲ್ಲಿ ನಾನು ಅಪೇಕ್ಷೆ ಪಡ್ತೇನೆ. ಶಾಲೆಯಲ್ಲಿ ಕೊಡ್ತಾರೋ ಬಿಡ್ತಾರೋ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಇದನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ನಿಜವಾದ ಅರ್ಥದಲ್ಲಿ ಮಕ್ಕಳನ್ನು ಮನೆಯಲ್ಲಿ ಸಾಕುವುದಲ್ಲ, ಬೆಳೆಸುವುದು. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಬ್ರಿಂಗಿಂಗ್ ಅಪ್ ಎ ಚೈಲ್ಡ್ ಆ್ಯಂಡ್ ಬ್ರಿಂಗಿಂಗ್ ಅಪ್ ಎ ಚೈಲ್ಡ್. ಬ್ರಿಂಗಿಂಗ್ ಅಪ್ ಅಂತ ಹೇಳಿದರೆ ತಂದೆ ತಾಯಿಗಳು ಪ್ರಾಜ್ಞವಂತರಾಗಿ, ಜವಾಬ್ದಾರಿಯಿಂದ ಮಗುವಿನ ಮನಸ್ಸನ್ನು ತಿಳಿದು, ಮಗುವಿನ ಆಸಕ್ತಿಯನ್ನು ತಿಳಿದು, ಮಗುವಿನ ಮೌಲ್ಯ ತಿಳಿದು, ಮಗುವಿನ ಮನೋಭಾವವನ್ನು ತಿಳಿದು ಅದಕ್ಕೆ ತಕ್ಕ ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ಸಂಸ್ಕಾರಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಹೋಗಬೇಕು. ಆದ್ದರಿಂದ
ಇನ್ನು ಮುಂದೆ ಕಾಲಾನುಕ್ರಮದಲ್ಲಿ ಒಂದೊಂದೇ ಅಂಶ ತಕ್ಕೊಂಡು ನಾವು ಈ ಈ ಸೀರಿಯಲ್ನಲ್ಲಿ ಅದು ಹೇಗೆ ಮಾಡಬಹುದು ಅನ್ನೋದನ್ನು ಪ್ರಾಯೋಗಿಕವಾಗಿ ತೋರಿಸ್ತೇವೆ ಹಾಗಾಗಿ ಮನೆಗಳಲ್ಲಿ ಮಕ್ಕಳಿಗೆ ಇದನ್ನು ಕೊಡುವಾಗ ವಿ ಕ್ಯಾನ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲ ಮಾಡುವಾಗ ಹೆತ್ತವರ ಮನಸ್ಸಿನಲ್ಲಿ ಅಥವಾ ಶಿಕ್ಷಣ ತಜ್ಞರ ಮನಸ್ಸಿನಲ್ಲಿ ಕಲ್ಪನೆ ಸ್ಪಷ್ಟವಾಗಿರಬೇಕು ಹಾಗಾಗಿ ನಮ್ಮ ಮಕ್ಕಳಲ್ಲಿ ಏನನ್ನು ಬೆಳೆಸಬೇಕು ಅಚ್ಚುಕಟ್ಟಾಗಿ ನಾಲ್ಕು ವಿಷಯ ಇಟ್ಕೊಂಡ್ರೆ ಒಂದು ನನ್ನ ಮಗು ಶಾರೀರಿಕವಾಗಿ ಬಲಿಷ್ಠನಾಗಬೇಕು ಆರೋಗ್ಯವಂತನಾಗಬೇಕು ಪುಷ್ಟನಾಗಬೇಕು ಶಾರೀರಿಕವಾಗಿ ಈ ಶರೀರ ಚೆನ್ನಾಗಾದ ಮೇಲೆ ಈ ಶರೀರದ ಇಂದ್ರಿಯಗಳೆಲ್ಲ ಇದೆಯಲ್ಲ ಆ ಇಂದ್ರಿಯಗಳ ಮೂಲಕವಾಗಿ ಶರೀರವು ಕೆಲಸ ಮಾಡೋದು ಇಂದ್ರಿಯಗಳ ಮೂಲಕ ಆ ಇಂದ್ರಿಯವನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ಯಾವುದು ಮನಸ್ಸು ಸೊ ಎರಡನೇ ಟ್ರೈನಿಂಗ್ ಆಗಬೇಕಾದದ್ದು ನಮ್ಮ ಮನಸ್ಸಿಗೆ ಇವತ್ತು ಶರೀರಕ್ಕೆ ನಮ್ಮ ಶಾಲೆಗಳಲ್ಲಿ ಸ್ವಲ್ಪ ಆಗ್ತದೆ ಫಿಸಿಕಲ್ ಎಜುಕೇಷನ್ ಅದು ಇದು ಅಂತ ಆದರೆ ಮನೆಯಲ್ಲಿ ಇದನ್ನು ಚೆನ್ನಾಗಿ ಮಾಡಬೇಕು ಆಹಾರ ವಿಹಾರ ವ್ಯಾಯಾಮ ಆಟ ಊಟಗಳಲ್ಲಿ ಆಚೆ ಈಚೆ ಸುತ್ತಲೂ ಮನೆಗಳನ್ನು ಸೇರಿಸಿ ಮನೆಯ ಹತ್ತಿರದಲ್ಲೆಲ್ಲರೂ ಸಂಘ ಇದ್ದರೆ ಎಲ್ಲಾದರೂ ಒಂದು ಕಡೆ ಜನ ಸೇರಿದರೆ ಮಕ್ಕಳನ್ನು ಸೇರಿಸಿ ಅಲ್ಲಿ ಸಂಜೆ ಒಂದು ಗಂಟೆ ಬಿಟ್ಬಿಡಬೇಕು ಮಕ್ಕಳನ್ನೆಲ್ಲರ ಜೊತೆ ಮುಕ್ತವಾಗಿ ಆ ಶರೀರದ ಬಲ ಬರೋದು ಯಾವಾಗ ಇಡೀ ಒಂದು 20 ನಿಮಿಷ ಚೆನ್ನಾಗಿ ಆಡಿ ಆಡಿ ಮೈ ಬೆವತ್ತು ಬಿಡಬೇಕು ಆಮೇಲೆ ಮನೆಗೆ ಬಂದು ಸ್ನಾನ ಮಾಡಿದ್ಮೇಲೆ ಕೂತ್ಕೊಂಡು ಅವ್ರು ಕಲಿಯುವಾಗ ಮಕ್ಕಳಿಗೆ ಭಾಳ ಒಳ್ಳೆಯದಾಗ್ತದೆ ಇದು ಶಾಲೆಯಲ್ಲಿ ಮಾಡ್ತಾರೆ ಬಿಡ್ತಾರ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಈ ದೃಷ್ಟಿಯಲ್ಲಿ ಮಾಡಬೇಕಾದ್ದು ಅದಕ್ಕೆ ತಕ್ಕ ಹಾಗೆ ಮಗುವಿಗೆ ಬೇಕಾದ ಆಹಾರ ವ್ಯಾಯಾಮ ವಿರಾಮ ಇತ್ಯಾದಿಗಳನ್ನು ಮಾಡಿದರೆ ಶರೀರದ್ದಾಯಿತು ಇನ್ನು ಮನಸ್ಸನ್ನು ನಿಯಮನ ಮಾಡುವುದಕ್ಕೆ ಅದ್ಭುತವಾದ ಯೋಗಶಾಸ್ತ್ರ ಇದೆ ಅದ್ಭುತವಾದ ಮನಃಶಾಸ್ತ್ರ ಇದೆ ನಮ್ಮ ಸನಾತನ ಧರ್ಮದಲ್ಲಿ ಅದನ್ನೇ ಇವತ್ತು ಜಗತ್ತೆಲ್ಲವೂ ಕೂಡ ಪಾಲಿಸ್ತಾ ಇದೆ ಆದ್ದರಿಂದ ಮನಸ್ಸಿನ ಸಂಸ್ಕಾರ ಮೈಂಡ್ ಕಲ್ಚರಿಂಗ್ ಇದನ್ನು ತಂದೆ ತಾಯಿಗಳು ಚೆನ್ನಾಗಿ ತಿಳ್ಕೊಂಡು ಮನೆಯಲ್ಲಿ ಮಾಡಬೇಕಾಗ್ತದೆ ಮಕ್ಕಳಿಗೆ ಒಂದು ಸಾರಿ ಮನಸ್ಸು ಪಕ್ವವಾಯಿತು ಅಂತಾದ ಮೇಲೆ ಮನಸ್ಸನ್ನು ನಿಯಮನ ಮಾಡ್ತಕ್ಕಂಥ ಬುದ್ಧಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಬುದ್ಧಿಗೆ ಶಿಕ್ಷಣ ಕೊಡುವುದು ಹೇಗೆ ಮನಸ್ಸಿನ ಕೆಲಸ ಬೇಕು ಬೇಡಗಳನ್ನು ನಿಶ್ಚಯ ಮಾಡೋದು ಬುದ್ಧಿಯ ಕೆಲಸ ಏನು ನಿಶ್ಚಯಾತ್ಮಿಕ ಬುದ್ಧಿ ನಿಶ್ಚಯ ಮಾಡೋದು ಬುದ್ಧಿಯ ಕೆಲಸ ನಿಶ್ಚಯ ಮಾಡೋದು ಅಂದರೆ ಅದು ಮಾಡಬೇಕಾ ಅದು ಬೇಡವಾ ಇದು ಬೇಕಾ ಇದು ಬೇಡವಾ ತೀರ್ಮಾನ ಮಾಡೋದು ಬುದ್ಧಿ ಆಮೇಲೆ ಅದನ್ನು ಮನಸ್ಸಿಗೆ ಹೇಳ್ತದೆ ಆದ್ದರಿಂದ ನಮ್ಮ ಮಕ್ಕಳಲ್ಲಿ ಬುದ್ಧಿಯನ್ನು ಜಾಗೃತಗೊಳಿಸಲಿಕ್ಕೆ ಧಿಯೋ ಯೋ ನ ಪ್ರಚೋದಯಾತ್ ಅಂತ ನಿತ್ಯ ಪ್ರಾರ್ಥನೆ ನಮ್ಮದು ಭಗವಂತ ನನ್ನ ಬುದ್ಧಿ ಜಾಗೃತವಾಗುವಂತಾಗಲಿ ಅಂತ ಮಕ್ಕಳ ಬುದ್ಧಿ ಜಾಗೃತಿ ಮಾಡಲಿಕ್ಕೆ ಹಲವಾರು ಹತ್ತಾರು ಉಪಾಯಗಳನ್ನು ನಾವು ಕಂಡಿದ್ದೇವೆ ಅದೇ ಅಬ್ರಹಾಂ ಲಿಂಕನ್ ತನ್ನ ಟೀಚರ್ಸ್ಗೆ ಹೇಳೋದು ನನ್ನ ಮಕ್ಕಳಿಗೆ ಪ್ರಶ್ನಿಸುವುದನ್ನು ಕಲಿಸಿ ಅದನ್ನು ಅನುಸರಿಸಿ ನಮ್ಮ ಶ್ರದ್ಧೇಯರಾದ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂ ಹೇಳಿದರು ಶಾಲೆ ಶಾಲೆಗಳಲ್ಲಿ ಕ್ವೆಶ್ಚನಿಂಗ್ ಈಸ್ ಲರ್ನಿಂಗ್ ಅವರು ಒಂದು ಉದಾಹರಣೆ ಕೊಟ್ಟರು ಒಂದು ದೊಡ್ಡ ಉದಾಹರಣೆ ಕೊಟ್ಟರು ಅರೇಬಿಯಾ ಇತ್ಯಾದಿ ದೇಶಗಳಲ್ಲಿ ಯಾಕೆ ಒಂದು ನೋಬೆಲ್ ಪ್ರೈಸ್ ಬರ್ತಾ ಇಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ ಯಾಕಾಗ್ತಿಲ್ಲ ಅಂದರೆ ಅಲ್ಲಿಯ ಸಮಾಜ ಜೀವನದಲ್ಲಿ ಆ ಧಾರ್ಮಿಕ ಕಟ್ಟುಕಟ್ಟಳಿನ ನಡುವೆ ಕ್ವೆಶ್ಚನಿಂಗ್ ದೊಡ್ಡ ಪಾಪ ಪ್ರಶ್ನಿಸುವ ಹಾಗಿಲ್ಲ ಆದರೆ ಭಾರತದಲ್ಲಿ ಪ್ರಶ್ನಿಸಿ ಕಲಿಯುವುದು ಹಾಗಾದರೆ ಬುದ್ಧಿ ಬೆಳಿಬೇಕಾದ್ರೆ ಏನು ಮಾಡಬೇಕು ಕ್ವೆಶ್ಚನಿಂಗ್ ಈಸ್ ಲರ್ನಿಂಗ್ ಪ್ರಶ್ನಿಸಿ ಕಲಿಯಬೇಕು ಹಾಗಾಗಿ 3 ವರ್ಷದ ಮಕ್ಕಳು ನಮ್ಮ ಮನೆಯಲ್ಲಿ ಪ್ರಶ್ನೆ ಮಾಡುವಾಗ ತಂದೆ ತಾಯಿಗಳು ಬೇಜಾರು ಮಾಡ್ಕೊಳ್ಳೋದು ಉತ್ತರ ಕೊಟ್ಟು ಒಂದು ಮಗು ಯಾಕೆ ಪ್ರಶ್ನೆ ಮಾಡ್ತದೆ ತಿಳ್ಕೊಳ್ಳಿಕ್ಕೆ ಪ್ರಶ್ನೆ ಮಾಡ್ತದೆ ಆದ್ದರಿಂದ ಬುದ್ಧಿಯನ್ನು ಜಾಗೃತಿ ಮಾಡಬೇಕಾದ್ರೆ ಒಂದು ಮಕ್ಕಳು ಪ್ರಶ್ನೆ ಕೇಳಬೇಕು ಅಥವಾ ನಾವು ಮಕ್ಕಳಿಗೆ ಪ್ರಶ್ನೆ ಕೇಳಬೇಕು ಇವತ್ತು ಅನಿವಾರ್ಯವಾಗಿ ನಮ್ಮ ಮನೆ ಒಳಗಡೆ ಟಿ ವಿ ಬಂದುಬಿಟ್ಟಿದೆ ಆ ಟಿ ವಿ ಸೀರಿಯಲ್ ನೋಡಿ ಆದ ನಂತರ ಆಫ್ ಮಾಡಿ ಊಟಕ್ಕೆ ಕೂತಾಗ ಒಂದು ಮೆಲ್ಲಗೆ ಒಂದು ವಿಚಾರ ಎತ್ತಬೇಕು ಅಲ್ಲ ಆ ಸೀರಿಯಲ್ನಲ್ಲಿ ಅವಳು ಹಾಗೆ ಮಾಡಿದ್ಲಲ್ಲ ಅದು ಸರಿಯಾ ಅಂತ ಎತ್ತಿದಾಗ ಆ ಮಕ್ಕಳು ಸರಿಯಾ ತಪ್ಪ ಅಂತ ವಿವೇಚನೆ ಮಾಡ್ತಾರೆ ಈ ಗಂಡ ಹೆಂಡತಿ ಮನೆಯಲ್ಲಿ ದೊಡ್ಡವರು ಅದರ ಬಗ್ಗೆ ಚರ್ಚೆ ಮಾಡುವಾಗ ಇಟ್ಸ್ ಅನ್ ಅವೇಕನಿಂಗ್ ಸೊ ಬುದ್ಧಿಯನ್ನು ಜಾಗೃತಗೊಳಿಸಿ ಸರಿಯಾದ ಅರಿವನ್ನು ಮೂಡಿಸುವುದು ಮೂರನೇದು ಶರೀರ ಬುದ್ಧಿ ಮನಸ್ಸಾದ ಮೇಲೆ ಈ ಬುದ್ಧಿ ಮನಸ್ಸನ್ನು ಭಾವನೆಗಳ ಲೋಕದಲ್ಲಿ ವಿಹರಿಸುವಂತೆ ಮಾಡ್ತಾದ್ರಿಂದ ಭಾವನೆಗಳು ಬಂತು ಹಾಗಾಗಿ ನಮ್ಮ ಮಕ್ಕಳಿಗೆ ಒಂದು ಕಲಿಸಲೇಬೇಕಾದದ್ದೇನಂತ ಹೇಳಿದರೆ ಈ ಶರೀರ ಮನಸ್ಸು ಬುದ್ಧಿಗಳನ್ನು ನಿಯಮನ ಮಾಡ್ತಕ್ಕಂಥ ನೋಡ್ಕೊಳ್ತಕ್ಕಂಥ ನಾನಿದ್ದೇನಲ್ಲ ನಾನು ಅಂದರೆ ನನ್ನ ಒಳಗಿರ್ತಕ್ಕಂಥ ಶುದ್ಧ ನಿತ್ಯ ಬುದ್ಧ ಮುಕ್ತವಾಗಿರ್ತಕ್ಕಂಥ ಚೈತನ್ಯ ಈ ಚೈತನ್ಯದ ಪ್ರಜ್ಞೆಯನ್ನು ನಮ್ಮ ಮಕ್ಕಳಿಗೆ ತರಬೇಕು ನೀನು ಅಂದರೆ ಯಾರು ನಿನ್ನ ಹೆಸರಲ್ಲ ನಿನ್ನ ಊರಲ್ಲ ನಿನ್ನ ಲಿಂಗ ಅಲ್ಲ ನಿನ್ನ ಭಾಷೆ ಅಲ್ಲ ನಿನ್ನ ಬಣ್ಣ ಅಲ್ಲ ಆಹಾ ನೀನು ಅಂದರೆ ಯಾರು ನೀನು ಹುಟ್ಟುವ ಮೊದಲೂ ಇದ್ದಂಥ ನಿನ್ನ ಆತ್ಮ ಈ ದೇಹ ಬಿಟ್ಟ ನಂತರೂ ಇರುವಂಥ ಆತ್ಮ ನಿನ್ನ ಒಳಗಿರುವಂಥ ಆತ್ಮನನ್ನು ನೀನು ಅಂತ ಅನುಸರಿಸಿದಾಗ
ಆತ್ಮನಾಗಿ ನಾನು ನನ್ನ ದೇಹವನ್ನು ನಿಯಮನ ಮಾಡ್ತೇನೆ, ಬುದ್ಧಿಯನ್ನು ನಿಯಮನ ಮಾಡ್ತೇನೆ, ಮನಸ್ಸನ್ನು ನಿಯಮನ ಮಾಡ್ತೇನೆ ಎನ್ನುವುದು ಅತ್ಯಂತ ಶ್ರೇಷ್ಠವಾದಂತಹ ಶಿಕ್ಷಣ. ಇದನ್ನು ಅಧ್ಯಾತ್ಮ ಶಿಕ್ಷಣ ಅಂತ ಕರೆಯಿ, ಇದೇ ಪರಮಾರ್ಥ ಶಿಕ್ಷಣ. ಇವತ್ತು ಲೌಕಿಕ ಎಲ್ಲ ಶಿಕ್ಷಣಗಳಿಗೆ ಅದ್ಭುತವಾದಂಥ ಸಂಜೀವಿನಿಯಾಗಿರ್ತಕ್ಕಂಥದ್ದು ಇದು. ವಿವೇಕಾನಂದರು ದಿಸ್ ಈಸ್ ಎಜುಕೇಷನ್, ಇದನ್ನೇ ವಿದ್ಯೆ, ಇದನ್ನೇ ವಿದ್ಯೆ ಅಂತ ಹೇಳಿದರು. ಇವತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಕೊಡಬೇಕು. ಬೇಡ ಬಿಡಿ, ಕೊಡ್ತಾರೋ ಬಿಡ್ತಾರೋ, ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಈ ಪ್ರಜ್ಞೆ ಮೂಡಿಸ್ಬೇಕು. ಸೊಂಟ ನೋವಾದರೆ ಅಯ್ಯ, ಹೊಟ್ಟೆ ನೋವಾದರೆ ಅಯ್ಯ, ಹಸಿವಾದರೆ ಮಗು ನೋಡು, ಹಸಿವಾಗಿರುವುದು ನಿನ್ನ ಹೊಟ್ಟೆಗೆ, ನೋವಾಗ್ತಿರುವುದು ನಿಮ್ಮ ತಲೆಗೆ. ಸೊಂಟ ನಿಂಗೆ ನೋವಾಗ್ತಾ ಇದೆ, ಇದು ನೋವಾಗ್ತಿರುವುದು ಕಾಲಿಗೆ, ನಿನಗಲ್ಲ. ನೀನು ಈ ಕಾಲನ್ನು ನೋಡು, ನೋಡಿಬಿಟ್ಟು ಆ ನೋವಿಗೇನು ಬೇಕೋ ಅದು ಮಾಡು. ನೀನು ಯಾಕೆ ಕೂಗ್ತೀಯ? ನೋವಾಗ್ತಿರೋದು ಕಾಲಿಗೆ. ಇದು ಮಹಾತ್ಮ ಗಾಂಧಿಯವರು ಉಪವಾಸ ಮಾಡ್ತಾ ಇದ್ದಂಥ ತಮ್ಮ ಆಶ್ರಮದ ಜನಗಳಿಗೆ ಕಲಿಸಿದ ಒಂದು ಕಲ್ಚರ್. ಉಪವಾಸ ಅಭ್ಯಾಸ ಇರಲಿಲ್ಲ, ಅವರು ಉಪವಾಸ ಮಾಡಿಸ್ತಾ ಇದ್ರು. ಮಾಡಿಸುವಾಗ ಅಯ್ಯೋ ಹೊಟ್ಟೆ ಕೊಟ್ಟೆ ನೋವು, ಕಷ್ಟ ಆಗ್ತದೆ, ನೋವು ಹಸಿವಾಗ್ತಾ ಇದೆ ಅನ್ನುವಾಗ ಹೌದಾ, ತೊಂದರೆ ಆಗ್ತಾ ಇರೋದು ಹೊಟ್ಟೆಗೆ, ನಿನಗಲ್ಲ. ನೀನು ಆ ಹೊಟ್ಟೆಯನ್ನು ನೋಡು ಹೇಗಿರುತ್ತೆ, ಇಷ್ಟು ದಿವಸ ತಿನ್ನಿಸಿ 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 ಇಟ್ಟಿದೀಯಾ, ಇವತ್ತೊಂದು ಉಪವಾಸ ಇದ್ರೆ ನೋಡು. ನಮ್ಮ ಮನೆಗಳಲ್ಲಿ ತಂದೆ ತಾಯಿಂದರು ಮಕ್ಕಳಿಗೆ ಸಹಜವಾಗಿ ಬರ್ತಕ್ಕಂತಹ ಈ ಕಷ್ಟಗಳನ್ನು ಆ ಮಕ್ಕಳು ನೋಡಿ ತಿತಿಕ್ಷಾ ಸಹಿಸುವ ಶಕ್ತಿಯನ್ನು ಕಲಿಸಬೇಕು. ನಿಜವಾದ ಶಿಕ್ಷಣ ಅಂದರೆ ಮನೆಯಲ್ಲಿ ಕೊಡಬೇಕಾದ್ದು ಅಂದರೆ ಆತ್ಮಶಿಕ್ಷಣ. ನಾನು ಅಂದರೆ ನನ್ನ ಆತ್ಮ, ಈ ಒಳಗಿರುವಂಥ ಚೈತನ್ಯ ಸ್ವರೂಪಿಯಾದ ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂಥ ಆತ್ಮನೇ, ಅವನೇ ಮಹಾವಿಷ್ಣು, ಅವನೇ ಮಹಾಗಣಪತಿ, ಅವನೇ ಹನುಮಂತ, ಅವನೇ ದೇವಿ ಅಂತ ಅಂದ್ಕೊಂಬಿಟ್ಟು, ಹಾಗಾದರೆ ನನ್ನ ಒಳಗಿರುವ ಭಗವಂತನೇ ನಾನಾಗಿದ್ದೇನೆ, ನಾನು ಆ ಭಗವಂತನ ಶಕ್ತಿಯಿಂದ ಬುದ್ಧಿಯನ್ನು, ಬುದ್ಧಿಯ ಮೂಲಕ ಮನಸ್ಸನ್ನು, ಮನಸ್ಸಿನ ಮೂಲಕ ದೇಹವನ್ನು ನಾನು ಕಂಟ್ರೋಲ್ ಮಾಡ್ತೇನೆ. ಅದರ ಮೂಲಕ ನಾನು ಯಾವ ರೀತಿ ಒಡೆಯ, ರಥದ ಒಡೆಯ ಕೂತವನು ಕುದುರೆಗಳನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ತಿರುಗಿಸ್ತಾನೆ, ಹಾಗೆಯೇ ಒಬ್ಬ ಡ್ರೈವರ್ ಆ ಹಿಂದೆ ಕೂತ ದಣಿ ಎಲ್ಲಿಗೆ ಹೋಗು ಅಂತ ಹೇಳ್ತಾನೆ ಅಲ್ಲಿಗೆ ಹೋಗುವಾಗ ರೈಟ್ ಲೆಫ್ಟ್ ಎಲ್ಲಿಗೆ ಬೇಕೋ ಅಲ್ಲಿಗೆ ತಿರುಗಿಸ್ತಾನೆ. ಆ ರೀತಿ ನಾನು ಆತ್ಮನಲ್ಲಿ ಕುರಿತು ನನ್ನ ದೇಹವನ್ನು, ನನ್ನ ಮನಸ್ಸನ್ನು, ನನ್ನ ಬುದ್ಧಿಯನ್ನು ನಿಯಮನ ಮಾಡಿ, ನಿರ್ದೇಶ ಮಾಡಿ, ಅವುಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಪರಮಾರ್ಥದ ಕಡೆಗೆ, ಪುರುಷಾರ್ಥದ ಕಡೆಗೆ, ಲೌಕಿಕವಾದ ಸಿದ್ಧಿಯ ಕಡೆಗೆ ನಾನು ಈ ಜನ್ಮದಲ್ಲಿ ಏನೇನು ಮಾಡಬೇಕು ಎಲ್ಲ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ವಿದ್ಯೆ ಸಂಪಾದನೆ ಮಾಡಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಸಮಾಜ ಕಟ್ಟಬೇಕು, ಹತ್ತಾರು ಜನಗಳಿಗೆ ಉಪಕಾರಿಯಾಗುವಂತಾಗಬೇಕು. ಮಾತ್ರ ಅಲ್ಲ, ನಾನು ಈ ಜನ್ಮದಲ್ಲಿ ಚೆನ್ನಾಗಿ ಸಂತೋಷವಾಗಿ ಬಾಳಿ ಬದುಕಿ ನಾನು ಮೋಕ್ಷಕ್ಕೆ, ಮುಕ್ತಿಗೆ, ಆತ್ಮದ ಸಾಕ್ಷಾತ್ಕಾರಕ್ಕೆ ನಾನು ಹೊರಡುವಂತಾಗಬೇಕು. ಇದು ಪರಮಾರ್ಥತಃ ವಿದ್ಯೆಯ ಉದ್ದೇಶ. ಆದ್ದರಿಂದ ಯಾ ವಿದ್ಯಾ ಸಾ ವಿಮುಕ್ತಯೇ, ಈ ವಿದ್ಯೆ ಯಾವ ಮಕ್ಕಳಿಗೆ ನಾವು ಕೊಡ್ತೇವೆ ಅವರು ನಿಜವಾಗಿ ಮುಕ್ತಿಯ ಅನುಭವವನ್ನು, ಸಂತೋಷವನ್ನು ಅನುಭವಿಸ್ತಾರೆ. ಈ ಜನ್ಮದಲ್ಲಿ ಮಾಡ್ತಾ ಇಲ್ಲ, ಪರಮಾರ್ಥದಲ್ಲಿ ಕೂಡ ಅನುಭವಿಸ್ತಾರೆ. ಇದು ಸನಾತನ ದೃಷ್ಟಿ. ಈ ದೃಷ್ಟಿಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಾದರೆ ಮೊದಲು ನಮ್ಮ ಹೆತ್ತವರಿಗೆ ಕೊಡಬೇಕು, ನಮ್ಮ ಶಿಕ್ಷಕರಿಗೆ ಕೊಡಬೇಕು, ಆ ಕೆಲಸವನ್ನು ಮಾಡುವಂತಾಗಲಿ. ಈ ಥರದ ಒಂದೊಂದು ಅಂಶವನ್ನು ಇನ್ನು ಮುಂದೆ ನಾವು ನೋಡ್ತಾ ಆ ಒಂದೊಂದು ಅಂಶಕ್ಕೂ ಸಂಬಂಧಪಟ್ಟಂಥ ವಿಸ್ತೃತವಾದ ಮನೆಯಲ್ಲಿ ಮಾಡಬಹುದಾದ ಕೆಲವು ಪ್ರಯೋಗಾಭ್ಯಾಸಗಳನ್ನು ನಾನು ಸಂಶೋಧಿತ ಮಾಡಿಸತಕ್ಕಂಥದ್ದು ನಿಮಗೆ ಕೊಡ್ತೇವೆ. ಅದನ್ನು ಕೂಡ ಉಪಯೋಗಿಸುವುದಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ.